ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾರೆ ಅದರಲ್ಲಿ ವಾಷಿಂಗ್ ಮಿಷಿನ್ ಇದೆ, ಸೆಮಿ ಆಟೋಮೆಟಿಕ್ಕು. ಇದು ಏನಾಗ್ತಿದೆ ಅಂತ ಹೇಳಿದ್ರೆ, ನೀರು ಸ್ಪಿನ್ ಆಗ್ತಿಲ್ಲ, ಅಂದರೆ ಸ್ಪಿನ್ ಹಾಕಿದ್ರೂ ನೀರು ಈಚೆ ಹೋಗ್ತಿಲ್ಲ, ಫುಲ್ ಬ್ಲಾಕೇಜ್ ಆಗಿಬಿಟ್ಟಿದೆ. ಚೆಕ್ ಮಾಡೋಣ. ಗೋದ್ರೇಜ್ ಇದು ಆ್ಯಕ್ಚುಲಿ ಬಂದು ನೋಡಿ, ನಾನು ಓಪನ್ ಮಾಡ್ತಿದ್ದೀನಿ ಈಗ. ಫುಲ್ಲು ರೆಸ್ಟ್ ಹಿಡಿದ್ಬಿಟ್ಟಿದೆ ನೆಟ್ಗಳು, ಅವಾಗ ವಾಟ್ರ್ ಬೀಳ್ತಾ ಇರುತ್ತಲ್ಲ, ರೆಸ್ಟ್ ಹಿಡಿದ್ಬಿಡುತ್ತೆ. ನೋಡಿ, ನಾವು ಬ್ಯಾಕ್ ಸೈಡ್ ಓಪನ್ ಮಾಡಿದ್ದೀನಿ. ಇದು ಸ್ಪಿನ್ ಮೋಟರು, ವಾಶ್ ಮೋಟರು, ಮತ್ತು ಗೇರ್ ಬಾಕ್ಸು, ಮತ್ತು ವೈರ್ಗಳು, ಕೆಪಾಸಿಟರು. ಇದು ಬಂದು ಬ್ರೇಕು, ಸ್ಪಿನ್ ಮೋಟ್ರ್ ಇದೆ, ಸ್ಪಿನ್ ಆಗುತ್ತಲ್ಲ ಮೇಲೆ, ಅದರದ್ದು ಬ್ರೇಕ್ ಇದೆ. ಓಪನ್ ಮಾಡ್ತಿದ್ದೀನಿ ನಾನು ಇದನ್ನು. ನೋಡಿ, ಫುಲ್ಲು ಗಲೀಜಾಗ್ಬಿಟ್ಟಿದೆ ರಬ್ಬರು. ನೀವು ನೋಡ್ತಾರ ಒಳಗಡೆ ಇಲ್ಲಿ ಕವರ್ಸ್ ಹಾಕೊಂಡಿದೆ, ಬಟ್ಟೆ ಒಳಗಡೆ ಕವರು, ಕಾಯಿನ್ಸು ಇವೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಳಗಡೆಯಿಂದ ಬಂದು ಸಿಕ್ಕೋಗ್ಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ ಒಳ್ಳೆ ಬ್ಲಾಕೇಜ್, ಇಲ್ಲಿ ಸಿ ಹಾಕೊಂಡಿದೆ ಬಂದು. ಓಕೆನಾ, ನಾನು ರಿಮೂವ್ ಮಾಡಿದ್ದೀನಿ. ಈಗ ರಬ್ಬರು ಕ್ಲೀನ್ ಮಾಡ್ತಾ ಇರ್ಬೇಕು ಅವಾಗವಾಗ, ಯಾಕಂದರೆ ರಬ್ಬರ್ ಕ್ಲೀನ್ ಮಾಡಲ್ಲ ಅಂದರೆ ರಬ್ಬರಲ್ಲೂ ಹಂಗೆ ಕಸ ತುಂಬ್ಕೊಂಡು ಅದು ಬ್ಲಾಕೇಜ್ ಆಗ್ಬಿಡುತ್ತೆ. ಇದು ಬ್ಲಾಕೇಜ್ ಜಾಸ್ತಿ ಬ್ಲಾಕೇಜ್ ಆಗೋದಿಲ್ಲ ಈ ಮಿಷಿನಲ್ಲಿ, ಜಾಸ್ತಿ ಬ್ಲಾಕೇಜ್ ಆಗೋದಿದೆ. ಓಕೆನಾ, ಸೆಮಿ ಆಟೋಮೆಟಿಕ್ ಅಂದರೆ ಒಳ್ಳೆ ಮಿಷಿನ್, ಫುಲ್ಲು ಫೈಬರ್ ಬಾಡಿ ಫ್ರೆಂಡ್ಸ್, ಇದೆಲ್ಲ ಫುಲ್ಲು ಫೈಬರ್ ಬಾಡಿ. ಕಬ್ಬಿಣದ ಬಾಡಿ ಅಂತ ಹೇಳಿದ್ರೆ ನೀರು ಬಿದ್ದು ಬಿದ್ದು ರೆಸ್ಟ್ ಹಿಡಿದ್ಬಿಡುತ್ತೆ. ನೀವು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ಫೈಬರ್ ತೊಗೊಳ್ಳಿ, ಫೈಬರ್ ಬಾಡಿನೇ ತೊಗೊಳ್ಳಿ. ಮೆಟಲ್ ಬಾಡಿ ತೊಗೊಂಡ್ರೆ ಚೆನ್ನಾಗಿದೆ ಮೆಟಲ್ ಬಾಡಿ, ಅಂದರೆ ಜಲ್ದಿ ತುಕ್ಕಿಡಿದ್ಬಿಡುತ್ತೆ ಅದು. ಓಕೆನಾ, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.